ಸುಮ್ಮನೆ ಫೋನ್ ನಂಬರ್ ಶೇರ್ ಮಾಡೋಕೆ ಮುಂಚೆ ಹುಷಾರಾಗಿರಬೇಕೇನೋ ಅನ್ಸುತ್ತೆ ಈ ಪ್ರಕರಣ ನೋಡಿದ್ರೆ ಆನ್ಲೈನ್ ಆಪ್ ಗಳೆಲ್ಲ ನಂಬರ್ ಕೊಟ್ರೆ ಬಹಳ ಕಷ್ಟ ಆಗಿಬಿಡಬಹುದೇನೋ ಎಲ್ಲರೂ ಮಾಡದೇ ಇರಬಹುದು ಬಟ್ ತುಂಬಾ ಜನ ಅದನ್ನ ಅಂಡ್ಯೂ ಅಡ್ವಾಂಟೇಜ್ ಮಾಡ್ಕೊತಾರೆ ಆನ್ಲೈನ್ ಆಪ್ ಗಳನ್ನು ಬಳಸುವ ಎಚ್ಚರಿಕೆ ಅಂತ ಇರಲೇಬೇಕು ಬ್ರೇಕಿಂಗ್ ನ್ಯೂಸ್ ಎಸ್ಪೆಷಲಿ ಫುಡ್ ಡೆಲಿವರಿ ಇದ್ದಾಗ ನಂಬರ್ ಕೊಡಲೇಬೇಕು ಅದು ಬೇರೆ ಕಂಪಲ್ಸರಿ ಸೊ ಹೆಣ್ಣುಮಗಳೊಬ್ಬರು ನಂಬರ್ ಕೊಟ್ಟಿದ್ರು ಫುಡ್ ಡೆಲಿವರಿ ಆಯ್ತು ಅದಾದ ಮೇಲೆ ಆ ವ್ಯಕ್ತಿ ಕಿರುಕುಳ ಕೊಡ್ತಿದ್ದಾನೆ ಫುಡ್ ಡೆಲಿವರಿ ಮಾಡಿದಂತ ಆ ವ್ಯಕ್ತಿ ಮಹಿಳೆಗೆ ಮೆಸೇಜ್ ಮಾಡೋದು ನಿನ್ನ ಸ್ನೇಹಿತ ಅಂತ ಹೇಳ್ಕೊಂಡು ವಾಟ್ಸ್ಆಪ್ ಮೆಸೇಜ್ ಮಾಡೋದು ಮಧ್ಯರಾತ್ರಿ 11 ಗಂಟೆಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಕಿರಿಕ್ ಮಾಡೋದು ಈ ತರದೆಲ್ಲ ಮಾಡ್ತಿದ್ದಾನೆ ಕಂಪನಿಯಲ್ಲಿ ಕೆಲಸ ಮಾಡೋ ಡೆಲಿವರಿ ಬಾಯ್ ನಿಂದ ಕಿರುಕುಳ ಆಗ್ತಾ ಇತ್ತು ಮರುದಿನ ಅದೇ ಯುವತಿಗೆ ಮತ್ತೊಂದು ನಂಬರ್ ಇಂದ ಮೆಸೇಜ್ ಬಂತು ಬಿಹಾರ್ ಮೂಲದ ನಂಬರ್ ಅದು ಅಷ್ಟೇಲ್ಲ ವಾಟ್ಸ್ಆಪ್ ನಲ್ಲಿ ಅಷ್ಟೇಲ್ಲ ಫೋಟೋಗಳನ್ನು ಕಳಿಸೋಕೆ ಶುರು ಮಾಡಿದ್ರು ನಗರ ಪೊಲೀಸ್ ಆಯುಕ್ತರಿಗೆ ಯುವಕ ಟ್ವೀಟ್ ನನ್ನ ಸ್ನೇಹಿತನಿಗಾದಂತ ಕಿರುಕುಳವನ್ನ ಟ್ವೀಟ್ ನಲ್ಲಿ ಹೇಳಿದ್ದಾರೆ ಯುವಕ ಗೌರವ್ ಸಿಂಗ್ ಎಂಬಾತನಿಂದ ಟ್ವೀಟ್ ಮಾಡಿ ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಕೂಡ ಶೇರ್ ಮಾಡಿದ್ದಾರೆ ಕಸವನಹಳ್ಳಿ ನಿವಾಸಿ ಆದಂತ ಯುವತಿಗೆ ಕಿರುಕುಳ ಕೊಟ್ಟರು ನ್ಯೂಸ್ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಮಂಜು ಗುಡ್ ಮಾರ್ನಿಂಗ್ ನಂಬರ್ ಕೊಡಲೇಬೇಕು ಏನು ಮಾಡೋಕ್ಕಾಗಲ್ಲ ಫುಡ್ ಡೆಲಿವರಿ ಸಂದರ್ಭದಲ್ಲಿ ಆದರೆ ಅದನ್ನು ಈ ಥರ ಎಲ್ಲ ಬಳಸ್ಕೊಂಡಿದ್ದಾರೆ ಅನ್ನೋದು ಭಾಳ ದುರಂತ ಏನಾಯ್ತಿದ್ದು ಪ್ರಕರಣ ಖಂಡಿತವಾಗ್ಲೂ ಹರೀಶ್ ಯಾಕಂದ್ರೆ ಓರ್ವ ಯುವತಿ ಒಂದು ಫುಡ್ ಅನ್ನ ಆರ್ಡರ್ ಮಾಡಿರ್ತಾರೆ ಅದನ್ನ ಫುಡ್ ಡೆಲಿವರಿ ಬಾಯ್ ಕೂಡ ತಗೊಂಡ್ ಬಂದಿರ್ತಾನೆ ಈ ಒಂದು ಸಂದರ್ಭದಲ್ಲಿ ಆಕೆಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮೊಬೈಲ್ ನಂಬರ್ ಕೂಡ ಅಷ್ಟೇ ಫುಡ್ ಡೆಲಿವರಿ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹಾಕಿರ್ತಾಳೆ ತದನಂತರ ಫುಡ್ ಡೆಲಿವರಿ ಆದ ಅಂದ್ರೆ ರಾತ್ರಿ ಸಮಯದಲ್ಲಿ ಸುಮಾರು 10-11 ಗಂಟೆ ಟೈಮ್ ನಲ್ಲಿ ಆಕೆಗೆ ಪ್ರತಿನಿತ್ಯ ಕೂಡ ಅಷ್ಟೇ ಆತ ಮೆಸೇಜ್ ಮಾಡುವಂತಹದ್ದು ಮೆಸೇಜ್ ಮಾಡೋದ್ರ ಜೊತೆಗೆ ಆಕೆಗೆ ಒಂದಷ್ಟು ಅಶ್ಲೀಲವಾದಂತಹ ಫೋಟೋಗಳನ್ನು ಕೂಡ ಅಷ್ಟೇ ಆ ಒಂದು ಫುಡ್ ಡೆಲಿವರಿ ಬಾಯ್ ಕಳಿಸ್ತಾ ಇದ್ದ ಇದರಿಂದ ಸಾಕಷ್ಟು ಮನನೊಂದಿದ್ದಂತಹ ಯುವತಿ ತನ್ನ ಸ್ನೇಹಿತನಿಗೆ ಕೂಡ ಅಷ್ಟೇ ನಡೆದಂತಹ ವಿಚಾರವನ್ನೆಲ್ಲವನ್ನು ಕೂಡ ಅಷ್ಟೇ ತಿಳಿಸ್ಕೊಟ್ಟಿದ್ರು ಜೊತೆಗೆ ಆ ಒಂದು ಫುಡ್ ಡೆಲಿವರಿ ಬಾಯ್ ನ ಒಂದಷ್ಟು ಅಡ್ರೆಸ್ ಅನ್ನು ಕೂಡ ಅಷ್ಟೇ ಆಕೆ ತನ್ನ ಸ್ನೇಹಿತನ ಬಳಿ ಹೇಳ್ಕೊಂಡಿದ್ರು ಇದಂತ ಬಳಿಕ ಈಗ ಆಕೆಯ ಸ್ನೇಹಿತ ಗೌರವ್ ಸಿಂಗ್ ಹೇಳಿದರೆ ಆತ ಈ ಒಂದು ಘಟನೆ ಕುರಿತಾಗಿ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಟ್ವಿಟರ್ ಮುಖಾಂತರವಾಗಿ ದೂರನ್ನು ಕೂಡ ಕೊಟ್ಟಿರುವಂತಹದ್ದು ಸದ್ಯಕ್ಕೆ ಈಗ ದೂರನ್ನು ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರು ಬಹಳ ಸ್ಟ್ರಿಕ್ಟ್ ಆಗ್ತಾ ಇರ್ತಕ್ಕಂಥ ಇವರಿಗೆ ಈಗಾಗಲೇ ಬೆಳ್ಳಂದೂರು ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದು ಆ ಒಂದು ಯುವತಿ ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಮಾಡಿ ಆ ಒಂದು ಯುವತಿಯಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡು ಜೊತೆಗೆ ಆ ಒಂದು ಫುಡ್ ಡೆಲಿವರಿ ಮಾಡ್ತಿದ್ದಂತಹ ಯುವಕ ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡುವಂತಹ ಸೂಚನೆ ಬಿಹಾರದ ನಂಬರ್ ಎಲ್ಲ ಯಾಕೆ ಬರುತ್ತೆ ಹೆಂಗದು ಏನ್ ರೂಟ್ ಅದು ಬಿಹಾರದಿಂದೆಲ್ಲ ಮೆಸೇಜ್ ಬರುತ್ತೆ ಅಂದ್ರೆ ಏನದು ಏನ್ ರೂಟ್ ಅದು ಈಗ ಪೊಲೀಸರಿಗೆ ಇರುವಂತಹ ಅನುಮಾನ ಇದೆ ಯಾಕಂದ್ರೆ ಆ ಒಂದು ನಂಬರ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಬಿಹಾರ ಮೂಲದ ನಂಬರ್ ಒಂದು ಕೂಡ ಪತ್ತೆ ಆಗಿದೆ ಬಹುತೇಕ ಆ ಒಂದು ಡೆಲಿವರಿ ಬಾಯ್ ಏನಾದ್ರೂ ಬಿಹಾರ ಮೂಲದವನಾಗಿದ್ದು ಬಿಹಾರದಲ್ಲಿ ಒಂದು ಯುವತಿಯ ನಂಬರ್ ಅನ್ನ ಏನಾದ್ರೂ ಆತ ಅಲ್ಲಿ ಕೊಟ್ಟು ಅಲ್ಲಿಂದ ಏನಾದ್ರೂ ಮೆಸೇಜ್ ಅನ್ನ ಮಾಡಿಸಿದ್ನ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಅನುಮಾನ ಉಂಟಾಗಿರುವಂತದ್ದು ಸದ್ಯಕ್ಕೆ ಆ ಒಂದು ಆರ್ಡರ್ ಅನ್ನ ತಂದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ ಜೊತೆಗೆ ಆ ಒಂದು ಯಾವ ಒಂದು ಇದರಿಂದ ಆರ್ಡರ್ ತಗೊಂಡಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದು ಬಹುತೇಕ ಆ ಒಂದು ಡೆಲಿವರಿ ಬಾಯ್ ಅನ್ನ ವಶಕ್ಕೆ ಪಡೆದಂತ ಬಳಿಕ ಈ ಒಂದು ಬಿಹಾರ ಮೂಲದ ನಂಬರ್ ಇಂದ ಯಾಕೆ ಈ ಒಂದು ಮೆಸೇಜ್ ಗಳು ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಬಹುತೇಕ ಪೊಲೀಸರಿಗಿರುವಂತ ಒಂದು ಅನುಮಾನ ಏನಂದ್ರೆ ಈ ಡೆಲಿವರಿ ಬಾಯ್ ಕೂಡ ಅಷ್ಟೇ ಬಹುತೇಕ ಬಿಹಾರ ಮೂಲದವನಾಗಿದ್ದು ಆತ ಏನಾದ್ರೂ ಬಿಹಾರದಲ್ಲಿರುವಂತಹ ತನ್ನ ಸಹಚರಾಗಿರ್ಬೋದು ಅಥವಾ ತನ್ನ ಸ್ನೇಹಿತರಾಗಿರ್ಬೋದು ಈ ಒಂದು ಯುವತಿಯ ಮೊಬೈಲ್ ನಂಬರ್ ಅನ್ನ ಕೊಟ್ಟು ಅಲ್ಲಿಂದ ಏನಾದ್ರೂ ವಾಟ್ಸ್ಆಪ್ ಮುಖಾಂತರವಾಗಿ ಅಶ್ಲೀಲ ವಿಡಿಯೋಗಳನ್ನ ಕಳಿಸಿದ್ನ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇರುವಂತದ್ದು ಸದ್ಯಕ್ಕೆ ಡೆಲಿವರಿ ಬಾಯ್ಗೋಸ್ಕರ ಪೊಲೀಸರು ಕೂಡ ಒಂದು ಕಡೆ ತೀವ್ರವಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು ಹರೀಶ್ ಥ್ಯಾಂಕ್ ಯು ಮಂಜು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಗೌರವ್ ಸಿಂಗ್ ಆತನ ಸ್ನೇಹಿತೆಗಾದಂಥ ಘಟನೆಯನ್ನು ಪೊಲೀಸರಿಗೆ ಟ್ಯಾಗ್ ಮಾಡಿ ಕಮಿಷನರ್ಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ